ಕ್ರಿಕೆಟಲ್ಲಿ ಸಾಮಾನ್ಯವಾಗಿ ಎಲ್ಲ ಮ್ಯಾಚ್ಗಳಿಗೂ ಯೂಸ್ ಮಾಡೋದು ಕುಕಾಬ್ರಾ ಕಂಪನಿ ತಯಾರು ಮಾಡಿರುವಂಥ ಚೆಂಡುಗಳು. ಈ ಕಂಪನಿಯವರು ಟಿ ಟ್ವೆಂಟಿ ಕ್ರಿಕೆಟ್ಗೆ ಅಂತಾನೆ ವಿಶೇಷವಾದ ಬಾಲ್ಗಳನ್ನ ರೆಡಿ ಮಾಡಿದಾರಂತೆ. ಈ ಹೊಸ ರೀತಿಯ ಬಾಲ್ ಇನ್ನೆರಡು ವರ್ಷಗಳಲ್ಲಿ ಟಿ ಟ್ವೆಂಟಿ ಲೀಗ್ ಹಾಗೂ ಇಂಟರ್ನ್ಯಾಷನಲ್ ಪಂದ್ಯಗಳಿಗೆ ಸಿಗುತ್ತಂತೆ. ಈ ಬಾಲ್ಗೆ ಟರ್ಫ್ 20 ಅಂತ ಹೆಸರಿಟ್ಟಿದ್ದಾರೆ. ಈ ಬಾಲ್ ತುಂಬಾ ಹೊತ್ತು ಕಾಲ ತನ್ನ ರಫ್ನೆಸ್ ಅನ್ನ ಉಳಿಸ್ಕೊಳ್ತಂತೆ. ಇದರಿಂದ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ನೆರವಾಗುತ್ತೆ ಅಂತ ಎಲ್ಲರೂ ಮಾತಾಡ್ಕೋತಿದ್ದಾರೆ. ಇನ್ನೊಂದೆಡೆ ಇದರಲ್ಲಿ ಸೀಮ್ ಸಾಮರ್ಥ್ಯ ಬೌಲರ್ಗಳ ಸಹಾಯ ಮಾಡಲಿದೆ. ಬೌನ್ಸಿ ಪಿಚ್ಗಳಲ್ಲೂ ಕೂಡ ಹೆಚ್ಚು ಸಮಯ ಆಡಿದ್ರೂ ಇದ್ರ ಶೈನ್ನೆಸ್ ಕಳ್ಕೊಳ್ದೆ ಇರೋ ಹಾಗೆ ಇದನ್ನ ಮಾಡಲಾಗಿದೆಯಂತೆ. ಬೌಲರ್ಸ್ಗಳಿಗೆ ಬಾಲ್ದು ಒಂದ್ ಸೈಡ್ ಶೈನ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಶೈನ್ ಏನಾದರೂ ಹೋಗ್ಬಿಟ್ರೆ ಬಾಲ್ ಸ್ವಿಂಗ್ ಆಗೋದು ಕಡಿಮೆ ಆಗುತ್ತೆ. ಈ ಬಾಲಲ್ಲಿ ಆ ಶೈನ್ ತುಂಬಾ ಹೊತ್ತು ಕಾಲ ಇರೋ ತರ ಡಿಸೈನ್ ಮಾಡಿದಾರಂತೆ. ಇನ್ನ ಬ್ಯಾಟ್ಸ್ಮನ್ಗಳಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಟಿ ಟ್ವೆಂಟಿ ಹಾಗೂ ಏಕದಿನ ಪಂದ್ಯಗಳಲ್ಲಿ ಕುಕಾಬುರಾ ಅವರ ವೈಟ್ ಬಾಲ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೊಸ ಬಾಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತ ಕುಕಾಬುರಾ ತಯಾರಕರು ಹೇಳ್ಕೊಂಡಿದ್ದಾರೆ. ಈ ಬಾಲ್ ಅನ್ನ ಏರ್ ಕ್ಯಾನನ್ ಹಾಗೂ ವಿಂಡ್ ಟನಲ್ಗಳಲ್ಲಿ ಎಕ್ಸಾಮಿನ್ ಮಾಡಲಾಗ್ತಿದೆ. ಇನ್ನು ಕಳೆದ ವಾರ ಅಷ್ಟೇ ಟೂರ್ನಮೆಂಟ್ ಒಂದರಲ್ಲಿ ಆಡಿಸೋ ಮೂಲಕ ಎಕ್ಸ್ಪೆರಿಮೆಂಟ್ ಕೂಡ ಮಾಡಲಾಯಿತು. 2020ರಷ್ಟರಲ್ಲಿ ಈ ಚೆಂಡು ಎಲ್ಲ ಕಡೆ ಯೂಸ್ ಆಗುತ್ತೆ ಅಂತ ಕುಕಾಬುರಾ ಅವರು ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ನಿರಂತರವಾಗಿ ಬೇರೆ ಬೇರೆ ಥರದ ಟೆಸ್ಟ್ಗಳು ಈ ಬಾಲ್ ಮೇಲೆ ನಡೀತಾನೆ ಇರುತ್ತೆ. ಸಾಮಾನ್ಯವಾಗಿ ಟೆಸ್ಟ್ ಕ್ರಿಕೆಟ್ಗೆ ಬಳಸುವ ಚೆಂಡು 80 ಓವರ್ಗಳಿಗೂ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಆದರೆ ಟಿ ಟ್ವೆಂಟಿ ಬಹಳ ಡಿಫ್ರೆಂಟ್ ಆಗಿರುವಂಥ ಆಟ. ಇಲ್ಲಿ 20 ಓವರ್ಗಳು ಮಾತ್ರ ಬೌಲ್ ಮಾಡಬೇಕಿದ್ರೂ ಟೆಸ್ಟ್ ಕ್ರಿಕೆಟ್ಗಿಂತ ಅದರ ತೀವ್ರತೆ ಹಾಗೂ ಆಕ್ರಮಣಶೀಲತೆ ಹೆಚ್ಚಾಗಿರುತ್ತೆ. ಈಗ ಪ್ರಯೋಗಕ್ಕೆ ಒಳಪಡಿಸಿರುವಂಥ ಚೆಂಡ್ನಲ್ಲಿ ಆಡಿದ ಆಟಗಾರರ ಅಭಿಪ್ರಾಯವನ್ನು ಕುಕಾಬುರಾ ಅವರು ಪಡ್ಕೊಳ್ತಾ ಇದ್ದಾರೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಅಷ್ಟೇನೂ ವ್ಯತ್ಯಾಸ ಕಂಡು ಬಂದಿಲ್ಲ. ಆದರೆ 20 ಓವರ್ ಆದಮೇಲೂ ಚೆಂಡಿನ ಗಡಸುತನ ಹಾಗೇ ಉಳ್ಕೊಂಡಿದೆ ಅಂತ ಆಟಗಾರರು ಮಾತ್ರ ಹೇಳ್ತಾ ಇದ್ದಾರೆ.